ವೀಕ್ಷಕರೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗ್ರಹ ಜೊತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಈ ದಿನ ನಮ್ಮೊಂದಿಗೆ ಮಾತುಕತೆಗೆ ಬಂದಿದ್ದಾರೆ ಮಲ್ಲಿಕಾ ಅವರು ಮಲ್ಲಿಕಾ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಮೊದಲಿಗೆ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗಾಗಿ ನನ್ನ ಹೆಸರು ಮಲ್ಲಿಕಾ ಅಂತ ನಾನು ಇಲ್ಲೇ ಉಡುಪಿಯಲ್ಲೇ ಹುಟ್ಟಿ ಬೆಳೆದಿದ್ದಲ್ಲ ನಮ್ಮ ತಂದೆ ಬಾಬು ಪೂಜಾರಿ ತಾಯಿ ಸುಂದರಿ ಅಂತ ನಮಗೊಬ್ಬರು ಅಕ್ಕ ಇದ್ದಾರೆ ಅವರಿಲ್ಲೇ ಉಡುಪಿಯಲ್ಲೇ ಫ್ಯಾಮಿಲಿ ಇದೆ ಅವರಿಗೊಬ್ಬರು ಮಗಳಿದ್ದಾರೆ ಮತ್ತೆ ನಮ್ಮ ಅಣ್ಣ ಇದ್ದಾರೆ ಅವರಿಗೂ ಫ್ಯಾಮಿಲಿ ಅವರಿಲ್ಲೇ ಸೆಟಲ್ ಅವರಿಗೊಬ್ಬ ಮಗ ಇದ್ದಾನೆ ನನಗೂ ಮದುವೆ ಆಗಿದೆ ಇಬ್ಬರು ಮಕ್ಕಳಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರು ಅವನು ಒಬ್ಬ 4th ಸ್ಟ್ಯಾಂಡರ್ಡ್ ಇನ್ನೊಬ್ಳು ಯುಕೆಜಿ ಹೌದಾ ಗಂಡ ದುಬೈಯಲ್ಲಿದ್ದಾರೆ ಹೌದಾ ಓಕೆ ಈಗ ನಿಮ್ಮ ವಿದ್ಯಾಭ್ಯಾಸವನ್ನು ನೀವು ಇಲ್ಲಿ ಉಡುಪಿಯಲ್ಲೇ ಮಾಡಿದ್ರಾ ಉಡುಪಿಯಲ್ಲೇ ನಾನು ಪ್ರೈಮರಿ ತನಕ ಇಲ್ಲಿ ಕಾಡ್ಬೆಟ್ಟು ಟಿಎಂಎಪ್ಐ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದು ಮತ್ತೆ ಹೈಸ್ಕೂಲು ಸೇಂಟ್ ಸಿಸಿಲಿ ಅಲ್ಲಿ ಓದಿದ್ದು ಮತ್ತೆ ಪಿ ಯು ಸಿಯಿಂದ ಡಿಗ್ರಿ ತನಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಅದರಲ್ಲಿ ಮುಗಿಸಿದೆ ಮತ್ತೆ ಕಾಲೇಜಿಗೆ ಹೋಗ್ತಾ ಇರುವಾಗನೇ ಅದು ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಂತ ಒಂದು ಕೋರ್ಸ್ ಇತ್ತು ಅವಾಗ ಅದು ಫಿನಿಶ್ ಮಾಡಿದ್ದೆ ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ ಬಾಲ್ಯದಲ್ಲಿ ತುಂಬ ಚುರುಕಿದ್ದೆ ನಾನು ತುಂಬ ಚುರುಕು ಅಂದರೆ ತುಂಬ ಆ್ಯಕ್ಟಿವ್ ಇದ್ದೆ ಓದೋದ್ರಲ್ಲಿ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಯಾವುದರಲ್ಲೂ ನಾನು ಫಸ್ಟ್ ಅಲ್ಲಿ ಅದು ತುಂಬ ಆ್ಯಕ್ಟಿವ್ ಇದ್ದೆ ಅದು ಎಂತ ಆಯ್ತೋ ಗೊತ್ತಿಲ್ಲ ಹೈಸ್ಕೂಲ್ ಬಂದಾಗ ಸ್ವಲ್ಪ 3 ವರ್ಷ ಫುಲ್ ಡೌನ್ ಅದು ಏನಂತ ಗೊತ್ತಿಲ್ಲ ಸ್ಟಡೀಸಲ್ಲೂ ಅಷ್ಟು ಇದಿಲ್ಲ ಯಾವುದರಲ್ಲೂ ಇಲ್ಲ 3 ವರ್ಷ ನನ್ನ ಜೀವನ ಸಪ್ಪೆ ಆಯ್ತು ಅದು ಯಾಕಂತ ಇವತ್ತಿಗೆ ಸಹ ಗೊತ್ತಿಲ್ಲ ಮತ್ತೆ ನನಗೆ ಮ್ಯಾಥ್ಸ್ ತುಂಬ ಕಷ್ಟ ಸಬ್ಜೆಕ್ಟ್ ಅದರಲ್ಲಿ ನಾನು ಪಾಸ್ ಆಗ್ತೇನಂತಾನೆ ಎಣಿಸಿರಲಿಲ್ಲ ಹೇಗೋ ಪಾಸ್ ಆಯಿತು ಒಂದೇ ಸಲ ಮತ್ತೆ ನಮ್ದು ಅಕ್ಕ ಕೂಡ ಎಸ್ ಎಲ್ ಸಿ ಮಾಡಿ ಅವಳು ಸ್ಟಾಪ್ ಮಾಡಿದ್ಲು ನನ್ನ ಅಣ್ಣ ಕೂಡ ಅಣ್ಣ ತುಂಬ ಹುಷಾರಿದ್ದ ಕಲೀಲಿಕ್ಕೆ ಒಳ್ಳೆ ಮಾರ್ಕಲ್ಲಿ ಪಾಸ್ ಆಗಿದ್ದ ಬಟ್ ನಮ್ದು ಮನೆ ಅಂದರೆ ಪರಿಸ್ಥಿತಿ ಸರಿ ಇರಲಿಲ್ಲ ನಮ್ದು ಶ್ರೀಮಂತ ಕುಟುಂಬ ಅಲ್ಲ ತುಂಬ ಬಡ ಕುಟುಂಬ ಸೊ ಅವನಿಗೆ ಓದಿಸ್ಲಿಕ್ಕೆ ಪಾಪ ಯಾರು ಇರಲಿಲ್ಲ ಹಾಗೆ ಅವನದು ಸ್ಟಡೀಸಲ್ಲೇ ಡಿಸ್ಕಂಟಿನ್ಯೂ ಮಾಡಿದ ನಂದು ಎಸ್ ಎಲ್ ಸಿ ಆಗಿದ ತಕ್ಷಣ ನಮ್ಮ ಪಪ್ಪ ಕೂಡ ಹಾಗೆ ಹೇಳಿದರು ಅವಳದು ಕೂಡ ಎಸ್ ಎಲ್ ಸಿ ಆಯ್ತಲ್ವಾ ಅಲ್ಲಿ ಅವಳಿಗೆ ಸಾಕು ಅಂತ ಬಟ್ ನಮ್ಮದು ಅಣ್ಣ ಆಗ ಟೈಮಲ್ಲಿ ಅವನು ಸ್ವಲ್ಪ ಹೇಳಿದಿಲ್ಲ ಅವಳ ಅಂತ ಹುಡುಗಿಯರೆಲ್ಲ ಇವಾಗ ಕಾಲೇಜ್ ಅದು ಇದು ಅಂತ ಹೋಗಿ ಎಲ್ಲ ಸ್ಟಡೀಸ್ ಮಾಡುವಾಗ ಪಾಪ ಅವಳು ಯಾಕೆ ಮನೇಲಿ ಕೂತ್ಕೊಳ್ಬೇಕು ನಮಗೆ ಯಾರೂ ಇರಲಿಲ್ಲ ಓದಿಸ್ಲಿಕ್ಕೆ ಬಟ್ ಇವಾಗ ನಾನಿದ್ದೇನಲ್ಲ ಅವಳಿಗೆ ಅಂತ ಹೇಳಿ ಪಾಪ ಅವನು ನನ್ನ ಜವಾಬ್ದಾರಿ ತಗೊಂಡ ಒಂದು ವೇಳೆ ಆ ದಿನ ನನ್ನ ಅಣ್ಣ ಮಿನಿ ಆ ಸ್ಟೆಪ್ ತಗೊಳ್ದೇ ಇದ್ದಿದ್ರೆ ನಂದು ಖಂಡಿತ ಅದು ಎಸ್ ಎಸ್ ಎಲ್ ಮುಗಿದು ಹೋಗ್ತಿತ್ತು ವಿಷಯ ಅವನ್ನ ಸೊ ಅವನನ್ನು ನಾನು ಜೀವನದಲ್ಲಿ ಮರೀಲಿಕ್ಕೆ ಇಲ್ಲ ನನ್ನ ಅಣ್ಣನನ್ನು ಅವನ ಅವತ್ತು ಯಾರು ಹೇಳಿದ್ರು ಕೇಳದೆ ನನ್ನನ್ನು ಓದಿಸಿದ ಪುನಃ ಪಿ ಯು ಸಿಯಲ್ಲಿ ಒಳ್ಳೆ ಮಾರ್ಕ್ ಬಂತಂತ ಹೇಳಿ ಪುನಃ ಡಿಗ್ರಿಗೂ ಕಳಿಸಿದ ಯಾರ ಮಾತು ಕೇಳಿಲ್ಲ ಪುನಃ ಕಾಲೇಜಿಗೆ ಹೋಗ್ತಾ ಇರುವಾಗನೇ ಒಂದು ಕೋರ್ಸ್ ಸಹ ನನಗೆ ಕಲಿಸಿದ ಎಲ್ಲ ಖರ್ಚು ಅವನೇ ನೋಡ್ಕೊಂಡಿದ್ದು ಪಪ್ಪ ಕೊಡ್ತಾ ಇದ್ರು ಸ್ವಲ್ಪ ಬಟ್ ಆಲ್ಮೋಸ್ಟ್ ಇವನ ಜವಾಬ್ದಾರಿ ತಗೊಂಡ ಹೆಚ್ಚಿನ ಜವಾಬ್ದಾರಿ ಇವನೇ ತಗೊಂಡ ಹೌದು ತಗೊಂಡ ಅದೇ ಸ್ವಲ್ಪ ಹೈಸ್ಕೂಲಲ್ಲಿ ನಾನು ಸ್ವಲ್ಪ ಓದಿದ್ರಲ್ಲೆಲ್ಲ ತುಂಬ ಹಿಂದೆ ಇದ್ದೆ ಅದು ಎಂತ ಆಯ್ತಾ ಗೊತ್ತಿಲ್ಲ 7th ತನಕ ಒಳ್ಳೇದಿದ್ದೆ ಆಮೇಲೆ ಅದು ಪುನಃ ರಿಪೀಟ್ ಮಾಡಬಾರ್ದು ಅಂತ ಹೇಳಿ ನಾನು ಪಿ ಯು ಸಿಯಿಂದ ಪುನಃ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಎಲ್ಲ ಸ್ಟಡೀಸ್ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಪಾಪ ನಮ್ಮ ಅಣ್ಣ ಇಷ್ಟೊಂದು ನನಗೆ ರಿಸ್ಕ್ ತಗೊಳ್ಳುವಾಗ ಅವನ ಹಣ ವೇಸ್ಟ್ ಆಗಲಿಕ್ಕೆ ನಾನು ಬಿಡೋದು ತಪ್ಪಲ್ಲ ಸೊ ನಾನು ಪಿ ಯು ಸಿಯಿಂದ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಓದಿ ಎಲ್ಲ ಸಬ್ಜೆಕ್ಟಲ್ಲಿ ಒಳ್ಳೊಳ್ಳೆ ಮಾರ್ಕ್ ತಗೊಂಡೆ ಡಿಗ್ರಿಯನ್ನು ಒಂದೇ ಸಲ ಎಲ್ಲ ಅಟೆಂಪ್ಟಲ್ಲಿ ಫಿನಿಶ್ ಮಾಡಿದೆ ಫಿನಿಶ್ ಮಾಡಿ ಆದ ನಂತರ ಕೂಡ ಅವನು ಹೇಳಿದ ಪಾಪ ಇನ್ನೂ ನೀನು ಓದ್ತಿ ಆದರೆ ಓದು ಅಂತ ಅವನು ಬೇಡ ಅಂತ ಹೇಳಿಲ್ಲ ಯಾಕಂದರೆ ಅವನಿಗೆ ಸ್ಟಡೀಸ್ ಅಂದರೆ ತುಂಬ ಇಷ್ಟ ಓದೋದು ಹೇಳಿದ್ರೆ ಅವನಿಗೆ ಆಗ್ಲಿಲ್ಲ ಅಲ್ಲ ಅದನ್ನ ಪಾಪ ಅವನು ನನ್ನ ಹತ್ರ ನೀನಾದ್ರೂ ಓದು ಓದು ಅಂತ ಹಾಗೆ ಅವನ ಆಸೆಯನ್ನ ಹೌದು ನನ್ನ ಹತ್ರ ಇದು ಮಾಡ್ತಾ ಇದ್ದ ಸೊ ನಾನು ಡಿಗ್ರಿ ಸಾಕು ಅಂದ್ರೆ ಇನ್ನೂ ಹೈಯರ್ ಓದ್ಲಿಕ್ಕೆ ಹೋದ್ರೆ ತುಂಬಾ ಖರ್ಚಾಗ್ತದೆ ಅದು ನನಗೆ ಗೊತ್ತಿತ್ತು ಬೇಡ ಇನ್ನು ಸ್ವಲ್ಪ ಇಷ್ಟಾದ್ರೂ ಎಜುಕೇಶನ್ ಸಿಕ್ಕಿ ಕೊಟ್ಟ ಅಲ್ಲ ಇನ್ನಾದ್ರೂ ಒಂದು ಕೆಲ್ಸಕ್ಕೆಲ್ಲಿಯಾದ್ರೂ ಸೇರಿ ಅವನಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದು ಈಗ ನೀವು ಪ್ರಸ್ತುತ ಮಾಡ್ತಿರುವಂತ ಕೆಲಸ ಪ್ರಸ್ತುತ ಅಂದರೆ ಅದೇ ನಾನು ಡಿಗ್ರಿ ಆದ ನಂತರ ಸ್ವಲ್ಪ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೆ ಬಟ್ ಎಲ್ಲೂ ಕೂಡ ಅಂತ ವೇತನ ಸಿಗ್ತಾ ಇರಲಿಲ್ಲ ಅದು ಎಲ್ಲಿಯೂ ಸೆಟ್ಟು ಆಗಲಿಲ್ಲ ಕೆಲಸ ಆಮೇಲೆ ನಮ್ಮ ಅಣ್ಣನಿಗೆ ಮದುವೆ ಆಯಿತು ನಮ್ಮ ಅತ್ತಿಗೆ ಬಂದರು ಅವರು ನರ್ಸ್ ಆಗಿ ಸೇವೆ ಸಲ್ಲಿಸ್ತಾರೆ ಅವರು ಕೂಡ ಹೇಳಿದರು ನೀನು ಇಷ್ಟು ಓದಿ ಯಾಕೆ ಸುಮ್ಮನೆ ಇದೆಯಾ ಅವಾಗೆಲ್ಲ ಸ್ವಲ್ಪ ಕಂಪ್ಯೂಟರಿಗೆ ಇದಿತ್ತು ಕಂಪ್ಯೂಟರ್ ಕಲಿ ನೀನು ನೋಡೋಣ ಎಲ್ಲಿಯಾದರೂ ಒಳ್ಳೆ ಜಾಬ್ ಅಪರ್ಚುನಿಟಿ ಸಿಗುತ್ತಾ ನೋಡುವಂತ
ಮತ್ತೆ ನಾನು ಅವನು ಹಣ ಕೊಟ್ಟ ನನಗೆ ಪಾಪ ಇದಕ್ಕೆ ನಾನು ಮೈತ್ರಿ ಕಾಂಪ್ಲೆಕ್ಸ್ ಗೆ ಬಂದು ಕಂಪ್ಯೂಟರ್ ಕ್ಲಾಸ್ ಗೆ ಜಾಯಿನ್ ಆಗ್ಲಿಕ್ಕೆ ಅಂತ ಬಂದದ್ದು ಅದರ ಹತ್ರ ಒಂದು ಬ್ಯೂಟಿ ಪಾರ್ಲರ್ ಕೋರ್ಸ್ ಇತ್ತು ಅಲ್ಲಿ ಎಲ್ಲ ಲೇಡೀಸ್ ಮಹಿಳೆಯರೆಲ್ಲ ಇದ್ದರು ಈಚ ಸೈಡ್ ಅಲ್ಲಿ ತುಂಬಾ ಜನ ನಾನು ಅಲ್ಲಿ ಹೋಗೋಳು ನನ್ನನ್ನು ಇದು ಅಟ್ರಾಕ್ಟ್ ಮಾಡಿತು ಅಲ್ಲಿ ಹೋಗೋಳು ಇಲ್ಲಿ ಬಂದೆ ಜಾಸ್ಮಿನ್ ಬ್ಯೂಟಿ ಪಾರ್ಲರ್ ಅಂತ ಬ್ಯೂಟಿಷಿಯನ್ ಕೋರ್ಸ್ ಕೂಡ ಮಾಡಿದ್ರಾ ಹಾ ಅಲ್ಲಿ ಬಂದು ಪ್ರತಿಮಾ ಅಂತ ಮೇಡಂ ಮತ್ತೆ ಅವರತ್ರ ಬಂದು ಕೇಳಿದೆ ಅವರು ಹೇಳಿದ್ರು 6 ಮಂತ್ಸ್ ಕೋರ್ಸ್ ಇದೆ ಇಷ್ಟರ ಫೀಸ್ ಎಲ್ಲ ಹೇಳಿದ್ರು ಮತ್ತೆ ನಾನು ಅಣ್ಣನಿಗೆ ಹೇಳಿದಕ್ಕೆ ಸರಿ ನಿನಗೆ ಯಾವುದು ಇಷ್ಟ ಅದು ಮಾಡು ಅಂತ ಮತ್ತೆ ನಾನು ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ದೇನೆ ಕೋರ್ಸ್ ಮಾಡಿ ಅಲ್ಲಿ ನನಗೊಬ್ಬರು ಫ್ರೆಂಡ್ ಆದ್ರು ಸುಷ್ಮಾ ಅಂತ ಅವಳು ಒಂದು ಪಾರ್ಲರ್ ಓಪನ್ ಮಾಡಿದ್ಲು ಅವಳ ಜೊತೆಗೆ ಸ್ವಲ್ಪ ಸಮಯ ವರ್ಕ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನನಗೆ ಒಂದು ಫೋನ್ ಬಂತು ಈ ತರ ಒಂದು ಜಾಬ್ ಇದೆ ಫೀಲ್ಡ್ ವರ್ಕ್ ನಗರಸಭೆಯಲ್ಲಿ ನಿಮಗೆ ನಿಮ್ಮದು ಗ್ರೂಪ್ ಅಲ್ಲಿ ಇಂಟರೆಸ್ಟೆಡ್ ಇದ್ದೀರಾ ಅಂತ ಒಂದು ಫೋನ್ ಬಂತು ಮತ್ತೆ ಸರಿ ನೋಡುವ ಏನಂತ ಅದೇನು ಮಹಿಳೆಯರೇ ಮಾಡುವಂತದ್ದಾ ಹಾ ಅದಂದ್ರೆ 2007 ಆ ಸಂದರ್ಭದಲ್ಲಿ 5-6 ಇದರಲ್ಲಿ ನಗರ ನಿರ್ಮಲ ಯೋಜನೆ ಅಂತ ಒಂದು ಸರ್ಕಾರದ ಇದು ಬಂತು ಅದರಲ್ಲಿ ಕಸದ ಇಲೆವಾರಿ ಕೆಲಸವನ್ನ ಮಹಿಳೆಯರೇ ನಿಭಾಯಿಸಬೇಕು ಅವರು ಸ್ವಾವಲಂಬಿಗಳು ಆಗಬೇಕು ಅವರ ಕಾಲ ಮೇಲೆ ಅವರೇ ನಿಲ್ಲಬೇಕು ಅಂತ ಒಂದು ಸರ್ಕಾರದ ನಿಯಮ ಬಂದ ಕಾರಣ ಅದನ್ನ ಮಹಿಳಾ ಗ್ರೂಪ್ ಇರುತ್ತದಲ್ಲ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಇಂತ ಸಂಘಗಳಿಗೆ ಕೊಡಬೇಕು ಅಂತ ಅವರು ಇದು ಮಾಡಿ ನಮಗೆ ಒಂದು ಫೋನ್ ಬಂತು ಮತ್ತೆ ನಾವು ನಮ್ಮ ಸಂಘದವರು ಬಿರಿದರೆ ಅವರ ಜೊತೆ ಹೋಗಿ ಅಲ್ಲಿ ಮಾತಾಡಿದೆವು ಆಮೇಲೆ ಅವರು ನಮಗೆ ಫಸ್ಟ್ ಅಜ್ಜರ್ ಕಾರ್ಡ್ ವಾರ್ಡ್ ಕೊಟ್ಟರು ಅಂದ್ರೆ ಅದು ಸರ್ವೆ ಮಾಡ್ಲಿಕ್ಕೆ ಅಂದ್ರೆ ಈಗ ನೀವು ಕೆಲಸ ಮಾಡಿದ್ರೆ ಅದು ನಗರಸಭೆಯ ಅದು ಹಾ ಹಾ ಅಂಡರ್ ಅಲ್ಲಿ ಬರ್ತದೆ ಅವರು ಫಸ್ಟ್ ಗೆ ನಮಗೆ ಅಜರ್ ಕಾರ್ಡ್ ವಾರ್ಡ್ ಕೊಟ್ಟು ಅದಂದ್ರೆ ಫಸ್ಟ್ ಗೆ ಜನಗಳೆಲ್ಲ ಏನು ಮಾಡ್ತಿದ್ರು ಅಂದ್ರೆ ಒಂದು ತೊಟ್ಟಿ ಇಡ್ತಾ ಇದ್ರು ಅದಕ್ಕೆ ಎಲ್ಲರೂ ತಗೊಂಡೋಗಿ ಕಸ ಹಾಕುವಂತದ್ದು ಇದ್ದದ್ದು ಅದನ್ನ ಚೇಂಜ್ ಮಾಡಿ ಇವಾಗ ನಾವು ಡೋರ್ ಟು ಡೋರ್ ಕಲೆಕ್ಟ್ ಮಾಡ್ಲಿಕ್ಕೆ ಅವರವರ ಮನೆಯಲ್ಲಿ ಅವರು ಇಡಬೇಕು ನಾವು ಅದನ್ನ ತಗೊಂಡು ಹೋಗುವಂತ ಸಿಸ್ಟಮ್ ಅದನ್ನ ಫಸ್ಟ್ ಗೆ ಎಲ್ಲರಿಗೆ ನಾವು ಅವೇರ್ನೆಸ್ ಕೊಟ್ಕೊಂಡು ಬರಬೇಕಿತ್ತು ಅವನ್ನ ಎಲ್ಲ ಫುಲ್ ವಾರ್ಡ್ ಅವೇರ್ನೆಸ್ ಕೊಟ್ಟು ಯಾಕಂದ್ರೆ ಅವರು ಜನಗಳಿಗೆಲ್ಲ ಅವಾಗ ಅಭ್ಯಾಸ ಆಗಿತ್ತು ತೆಗೆದು ಅಲ್ಲಿ ಎಲ್ಲೋ ಒಂದು ಕಡೆ ಬಿಸಾಡಿ ಹೋಗುವಂಥದ್ದು ಅವ್ರದ್ದು ಅಭ್ಯಾಸ ಆಗಿತ್ತು ಅವರಿಗೆ ಮನವೊಲಿಸಿ ಅದು ಈ ತರ ಒಂದು ನಾವು ಅದನ್ನು ಸಿಸ್ಟಮ್ ಮಾಡಿ ಅವರ ಕಸವನ್ನು ಅವರ ಮನೆಯಲ್ಲಿ ಇರಿಸೋ ಹಾಗೆ ಅವರಿಗೆ ಮನವೊಲಿಸಿ ಎಲ್ಲ ಮಾಡಿ ಆಮೇಲೆ ಅವಾಗ ತುಂಬ ಕಷ್ಟ ಇತ್ತು ಫಸ್ಟಿಗೆ ಈ ಕೆಲಸ ಮಾಡಲಿಕ್ಕೆ ಯಾರು ಸಿಗ್ತಾ ಇರಲಿಲ್ಲ ಜನಗಳು ಸಿಗ್ತಾ ಇರಲಿಲ್ಲ ಕಸ ತೆಗೆಯೋದು ತುಂಬ ಕಷ್ಟ ಇತ್ತು ಇವಾಗಾದರೆ ಅಷ್ಟೊಂದು ಸಮಸ್ಯೆ ಇಲ್ಲ ಮುಂಚೆ ನಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಆಮೇಲೆ ಹೇಗಾದರೂ ಮಾಡಿ ಎಲ್ಲ ನಮಗೆ ನಗರಸಭೆಯಿಂದ ಅದು ಫಸ್ಟಿಗೆ ತಳ್ಳುಗಾಡಿ ಅಂತ ಕೊಟ್ಟಿದ್ರು ಪುಷ್ ಕಾಟ್ ಅದರಲ್ಲಿ ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡಿರುವಂಥದ್ದು ಅದನ್ನು ತಳ್ಕೊಂಡು ಹೋಗಿ ಅದರಲ್ಲಿ ಕಸ ಹಾಕಿ ನಮಗೊಂದು ಕಡೆ ದೊಡ್ಡದು ಕಸನ ಡಂಪ್ ಮಾಡಲಿಕ್ಕೆ ಒಂದು ಇಡ್ತಾಯಿದ್ರು ಅದಕ್ಕೆ ನಾವು ತಗೊಂಡು ಈ ಕಸವನ್ನು ಹಾಕಿ ಆ ಥರ ಒಂದು ಸ್ಟಾರ್ಟ್ ಮಾಡಿರುವಂಥದ್ದು ಅದು ಇವಾಗ ಅದರಲ್ಲಿ ತುಂಬ ಆನಂತರ ಸ್ವಲ್ಪ ಸಮಯ ಹೋದ್ಮೇಲೆ ನಮಗೊಂದು ಸಬ್ಸಿಡಿಯಲ್ಲಿ ಗಾಡಿ ಕೊಟ್ಟರು ಆಫೀಸ್ ಲೆಕ್ಕದಲ್ಲಿ ಅದರಲ್ಲಿ ನಾವು ವರ್ಕ್ ಮಾಡ್ತಾ ಅದರಲ್ಲಿ ಮಾಡ್ತಾ ಇವಾಗ ಇಂಡಿಪೆಂಡೆಂಟ್ ಆಗಿ ನಾವೇ ಓನ್ ವೆಹಿಕಲ್ ಎಲ್ಲ ಹಾಕ್ತಾ ಅದರಲ್ಲಿ ನಾವು ಒಂದು ಇದು ಮಾಡ್ತಾ ಬಂದೆವು ಬಟ್ ಇತ್ತೀಚಿನ ದಿನಗಳಲ್ಲಿ ಪುನಃ ನಮಗೆ ಸರ್ಕಾರವೇ ಒಂದು ವಾಹನ ಕೊಟ್ಟಿದೆ ನೀವು ನೋಡಿರ್ಬೋದು ಎಲ್ಲ ಒಂದೇ ಕಡೆ ಎಸ್ ಗಾಡಿಗಳು ಈಗ ಪುನಃ ಸರ್ಕಾರ ಆ ಥರದೊಂದು ಗಾಡಿ ಕೊಟ್ಟು ನಮಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಆರಂಭದಲ್ಲಿ ಅವರು ಡಂಪ್ ಮಾಡ್ತಾ ಇದ್ದರು ಮನೆಯಲ್ಲಿ ತಂದು ಹೊರಗಡೆ ತೊಟ್ಟಿಗೆಲ್ಲ ಹಾಕ್ತಾ ಇದ್ದರು ಅದರ ನೆಕ್ಸ್ಟ್ ನೀವೀಗ ಗಾಡಿಯಲ್ಲಿ ಮನೆ ಡೋರ್ ಟು ಡೋರ್ ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿ ಮಾಡಿದಾಗ ಅವರಿಗೆ ನಿಮ್ ಅದನ್ನ ಅವರಿಗೆ ಅಭ್ಯಾಸ ಮಾಡಿಸ್ಲಿಕ್ಕೆ ನೀವು ಯಾವ ತರ ಶ್ರಮ ಪಟ್ಟಿ ತುಂಬಾ 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 ಶ್ರಮ ಅಂದ್ರೆ ಕೆಲವರು ಕೇಳ್ತಾ ಇರಲಿಲ್ಲ ಕಸವನ್ನ ಡಿವೈಡ್ ಮಾಡ್ಬೇಕಲ್ಲ ಅದು ಇತ್ತೀಚೆಗೆ ಸ್ಟಾರ್ಟ್ ಆಯ್ತು ಫಸ್ಟ್ ಗೆ ನಾವು ಮಿಕ್ಸ್ ಅವ್ರು ಹೇಗೆ ಕೊಟ್ರು ಹಾಗೆ ತಗೊಂಡು ಹೋಗ್ತಾ ಇತ್ತು ತಗೊಂಡು ಹೋಗಿ ಅದನ್ನ ನಾವು ಡಂಪ್ ಮಾಡ್ತಾ ಇತ್ತು ಇಷ್ಟೇ ನಡೀತಾ ಇದ್ದದ್ದು ಅಂದ್ರೆ ಒಂದು ಸಲ ಕ್ಲೀನ್ ಆಗ್ತಾ ಇತ್ತು ಸಿಟಿ ಅಷ್ಟೇ ಬಟ್ ನಂತರ ಏನಾಯ್ತು ಅಂದ್ರೆ ಅದ ಈಗ ಕ್ರಮೇಣ ನಮ್ಗೊಂದು ಲಾಸ್ಟ್ ಟೈಮ್ ಇಲ್ಲಿ ಡಿ ಸಿ ಆಫೀಸಲ್ಲಿ ಒಂದು ಇದಿತ್ತು ಒಂದೂವರೆ ತಿಂಗಳ ಕೋರ್ಸ್ ಇತ್ತು ಎಸ್ ಎಲ್ ಆರ್ ಎಂ ಅಂತೇಳಿ ಅದು ಅವಾಗ ಪ್ರಿಯಾಂಕಾ ಮೇರಿ ಡಿ ಸಿ ಆಗಿದ್ರು ಆ ಸಂದರ್ಭದಲ್ಲಿ ನಮಗೆ ವೆಲ್ಲೂರು ಶ್ರೀನಿವಾಸ ಅಂತ ಹೇಳಿ ಒಬ್ಬರು ಬಂದರು ಅವರು ತುಂಬ ಇದರಲ್ಲಿ ಹೆಸರು ಮಾಡಿದಂಥವರು ಅವರು ಬಂದು ನಮಗೆ ಒಂದು ತಿಂಗಳ ಟ್ರೈನಿಂಗ್ ಕೊಟ್ಟಿದ್ದಾರೆ ಹಸಿ ಕಸ ಹೇಗೆ ಡಿವೈಡ್ ಮಾಡೋದು ಒಣಕಸ ಹೇಗೆ ಡಿವೈಡ್ ಮಾಡೋದು ಅಪಾಯಕಾರಿ ಕಸ ಗ್ಲಾಸ್ ಐಟಮ್ ಅದು ಏನು ಮಾಡಬೇಕು ನೆಕ್ಸ್ಟ್ ಎಲ್ಲ ಫುಲ್ಲು ಡೀಟೇಲ್ ಆಗಿ ಅವರು ನಮಗೆ ಹೇಳಿಕೊಟ್ಟಿದ್ದಾರೆ ಅವರದು ಹೇಳಿಕೊಟ್ಟ ನಂತರ ನಮಗೀಗ ಈಗ ನೋಡಿ ಹೆಚ್ಚಿನ ಕಡೆಯೆಲ್ಲ ಪಂಚಾಯತಿಗಳಲ್ಲೆಲ್ಲ ಎಸ್ ಎಲ್ ಆರ್ ಎಂ ಶೆಡ್ ಸ್ಟಾರ್ಟ್ ಆಗಿದೆ ಮುಂಚೆ ಅಷ್ಟೊಂದು ಪಂಚಾಯತಿಗಳಲ್ಲಿ ಇರಲಿಲ್ಲ ಅದು ಬಂದು ಅವರು ನಮಗೆಲ್ಲ ಅವೇರ್ನೆಸ್ ಕೊಟ್ಟು ಹೋದ ನಂತರ ಆಲ್ಮೋಸ್ಟ್ ಹೆಚ್ಚಿನ ಪಂಚಾಯತಿಗಳೆಲ್ಲ ಅದು ಸ್ಟಾರ್ಟ್ ಆಗಿದೆ ಹೆಚ್ಚಿನ ಕಡೆ ಎಲ್ಲ ಈಗ ಪಂಚಾಯತಿಯಲ್ಲೂ ಸ್ಟಾರ್ಟ್ ಆಗಿದೆ ಸ್ವಲ್ಪ ಎಲ್ಲ ಕ್ಲೀನ್ ಆಗೋದು ಅಂದರೆ 100% ಇಲ್ಲ ಬಟ್ ಆದರೂ
ಹೆಚ್ಚದು ಮುಂಚಕ್ಕಿಂತ ಎಷ್ಟು 100% ಆಗಬೇಕು ಅಂದ್ರೆ ಜನರು ಅದನ್ನ ಫಾಲೋ ಮಾಡಬೇಕು ಹೌದು ಜನರು ನಾವು ಎಷ್ಟು ಒತ್ತಾಡಿದ್ರು ಅವರು ನಮಗೆ ಸಪೋರ್ಟ್ ಮಾಡಬೇಕು ಯಾವುದೇ ಕೆಲಸ ಕೂಡ ಒಬ್ಬರಿಂದ ಸಾಧ್ಯವೇ ಇಲ್ಲ ಸಾಧ್ಯ ಇಲ್ಲ ಯಾವ ಒಂದು ವ್ಯವಸ್ಥೆಯೂ ಕೂಡ ಅದು ನೀಟ್ ಆಗಿ ಇರಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೈ ಜೋಡಿಸಬೇಕು ಹೌದು ನಾವು ಒಂದು ಸಪೋರ್ಟ್ ಈಗ ಮಾಡ್ತಾ ಇದ್ರೆ ಆಗ ಅವರು ನಮಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನಡೆಯುತ್ತೆ ಇದು ಏನಂದ್ರೆ ನಾವು ಫಸ್ಟ್ ಗೆಲ್ಲ ವರ್ಕ್ ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ನಮಗೆ ಒಂದು 30 ರೂಪೀಸ್ ಫೀಸ್ ಅದು ಒಂದು ನಾವು ಮಾಡುವ ಸರ್ವಿಸ್ ಗೆ 30 ರೂಪೀಸ್ ಚಾರ್ಜ್ ಅಷ್ಟೇ ಇದದು ಅದು ಕೊಡ್ಲಿಕ್ಕೂ ಜನಗಳು ತುಂಬಾ ಸತಾಯಿಸ್ತಾ ಇದ್ರು ಕೆಲವರು ತುಂಬಾ ಒಳ್ಳೆದಿದ್ದಾರೆ ಅಯ್ಯೋ ಈ ತರ ಕೆಲಸ ಮಾಡುದೇ ನೀವು ಹೆಚ್ಚು ಅಂತ ಹೇಳಿ ಅವರು ಅರ್ಥ ಮಾಡ್ಕೊಂಡು ನಾವು ಕೇಳಬೇಕು ಅಂತಿಲ್ಲ ನಾವು ಹೋಗಿದ ತಕ್ಷಣ ಎಲ್ಲ ಅವರು ಬಟ್ ಕೆಲವರು ತುಂಬಾ ಅದೊಂದು 30 ರೂಪೀಸ್ ಗೆ ನಮ್ಮನ್ನ ಸಿಕ್ಕಾಪಟ್ಟೆ ಇದು ಮಾಡಿದವರು ಇದ್ದಾರೆ ಬಟ್ ನಾವು ಅದನ್ನೆಲ್ಲ ಸಹಿಸಿಕೊಂಡು ಎಲ್ಲ ಮಾಡಿ ಏನೋ ಒಂದು ಮಾಡುವ ಅಂತ ಮಾಡ್ತಾ ಒಂದು ಇಲ್ಲಿವರೆಗೆ ಬಂದಿದ್ದೇವೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಅದೇ ಸೆಗ್ರಿಗೇಷನ್ ಅವರು ಬಂದು ನಮಗೆಲ್ಲ ಇದು ತರಬೇತಿ ಕೊಟ್ಟು ಹೋದ ನಂತರ ಇವಾಗ ಕಂಪಲ್ಸರಿ ಆಗಿದೆ ಹಸಿ ಕಸ ಒಣ ಕಸ ಸೆಪರೇಟ್ ಮಾಡಿ ಕೊಡಲೇಬೇಕು ಮನೆ ಮನೆಯವರು ಮತ್ತೆ ಅಪಾಯಕಾರಿ ಕಸನ ಸೆಪರೇಟ್ ಇಡಲೇಬೇಕು ಅದಕ್ಕೆ ಒಂದು ದಿನಾಂತ ಫಿಕ್ಸ್ ಮಾಡಿರ್ತೀವಿ ನಾವು ಅಂತ ಸಂದರ್ಭಗಳಲ್ಲಿ ಅದನ್ನು ತೆಗೆಯೋದು ಮತ್ತೆ ಮುಂಚೆ ಇತ್ತೀಚೆಗೆ ಏನಾಯ್ತಂದ್ರೆ ಹಸಿ ಕಸದೊಟ್ಟಿಗೆ ನಾವು ಬೊಂಡಾಸ ತೆಗೀತಾ ಇತ್ತು ಇವಾಗ ಅದರಲ್ಲೂ ಪುನಃ ಒಂದು ಬದಲಾವಣೆ ತಂದಿದ್ದಾರೆ ಬೊಂಡಾನ ಸೆಪರೇಟ್ ಸಾಗಿಸುವಂತದ್ದು ಹಸಿ ಕಸ ಅಂದ್ರೆ ನಮ್ಮದು ಕರವಾಲಲ್ಲಿ ನಮ್ಮ ನಗರಸಭೆಯಲ್ಲಿ ದೊಡ್ಡದು ಇದಿದೆ ಅಲ್ಲಿ ಹಸಿ ಕಸ ಎಲ್ಲ ಹೋಗಿ ಕಾಂಪೋಸ್ಟ್ ಆಗ್ತದೆ ಎಲ್ಲ ಯಾವ ಗೊಬ್ಬರ ಆಗಿ ಈ ಕೃಷಿಕರಿಗೆಲ್ಲ ಅದನ್ನು ಅವರು ಕೊಡ್ತಾರೆ ಒಳ್ಳೆ ಕೆಲಸ ನಡೀತಾ ಇದೆ ಇವಾಗ ಆಮೇಲೆ ಅದು ಡ್ರೈ ವೇಸ್ಟ್ ಅಲ್ಲೂ ಸಹ ಅಷ್ಟೇ ಯಾವುದು ಕೂಡ ನಮಗೆ ಏನು ಇದು ಇದಾಗುತ್ತೆ ರೀಸೈಕ್ಲಿಂಗ್ ಆಗುತ್ತೆ ಅದನ್ನೆಲ್ಲ ನಾವು ರೀಸೈಕ್ಲಿಂಗ್ ಕಳಿಸ್ತೇವೆ ಯಾವುದು ನಮಗೆ ಯೂಸೇ ಇಲ್ಲ ಅಂತದನ್ನು ಮಾತ್ರ ನಾವು ಸೆಪರೇಟ್ ಆಗಿ ಸಿಮೆಂಟ್ ಫ್ಯಾಕ್ಟರಿಗೆ ಕಳಿಸುವಂತದೆಲ್ಲ ವ್ಯವಸ್ಥೆ ಇದೆ ಬಟ್ ಇತ್ತೀಚೆ ಒಂದು ಎರಡು ವರ್ಷಗಳಿಂದ ತೀರ ಇದರಲ್ಲಿ ಬದಲಾವಣೆ ಬಂದು ಒಳ್ಳೆ ಪರ್ಫೆಕ್ಟ್ ಆಗಿ ನಡೀತಾ ಇದೆ ಆ ನಮ್ಮ ಇಷ್ಟು ಶ್ರಮಕ್ಕೆ ಜನರು 100% ಸಾಥ್ ಕೊಟ್ಟರೆ ಖಂಡಿತ ಕ್ಲೀನ್ ಸಿಟಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅದೇ ಇನ್ನೊಂದು ಸ್ವಲ್ಪ ನೀವು ಒತ್ತಿ ಒತ್ತಿ ಹೇಳಬೇಕಾಗಬಾರ್ದು ಹೌದು ಹೌದು ಈಗ ನಾವು ನೋಡಿ ಎಲ್ಲ ಕಡೆ ಎಸ್ ಎಚ್ ಅವರು ಸ್ಟಾರ್ಟ್ ಮಾಡಿ ಎಲ್ಲ ಡೋರ್ ಟು ಡೋರ್ ಎಲ್ಲ ತೆಗಿತೇವೆ ಆದರೂ ಕೂಡ ಕೆಲವೊಂದು ಪಾಯಿಂಟ್ಗಳಲ್ಲಿ ಜನಗಳು ಬಂದು ರಾತ್ರಿ ಹೊತ್ತು ಯಾರು ಓಡಾಡದಿರೋ ಸಂದರ್ಭದಲ್ಲಿ ಬಿಸಾಕೋದು ಅದೆಲ್ಲ ಮಾಡ್ತಾರೆ ಬಟ್ ಅದು ಈಗ ಕೆಲವರಿಗೆ ಎಲ್ಲಿವರೆಗೆ ಅಂದರೆ ಅವರ ಮನೆ ಕಸ ಅವರಿಗೆ ಸೆಗ್ರಿಗೇಟ್ ಮಾಡಿ ಕೊಡಲಿಕ್ಕೆ ಅವರಿಗೆ ಕಷ್ಟ ನೀವು ಇದ್ದೀರಲ್ಲ ನೀವು ಮಾಡಿ ಅಂತ ಬಟ್ ಅದು ಹಾಗೆ ಅಲ್ಲ ಅವರ ಮನೆ ಕಸ ಅವರ ಮನೆಯಿಂದ ಹೊರಗೆ ಬರುವಾಗಲೇ ಅಲ್ಲೇ ವಿಂಗಡಣೆ ಆಗಿ ಬರಬೇಕು ಅನ್ನೋದು ಸರ್ಕಾರದ ಆದೇಶ ಉಂಟು ಯಾಕಂದ್ರೆ ನೋಡಿ ಈಗ ನಿಮಗೆ ನಿಮ್ಮದೊಬ್ಬರ ಮನೆ ಕಸ ನಿಮಗೆ ಡಿವೈಡ್ ಮಾಡಲಿಕ್ಕೆ ಕಷ್ಟ ಆದರೆ ನಾವು ಇಡೀ ಊರಿದ್ದಿಷ್ಟು ಜನರ ಕಸವನ್ನು ಹೇಗೆ ಡಿವೈಡ್ ಮಾಡೋದು ಅದು ಜನಗಳು ಅರ್ಥ ಮಾಡಿಕೊಳ್ಬೇಕು ಒಳ್ಳೊಳ್ಳೆ ಎಜುಕೇಟೆಡ್ ಇರ್ತಾರೆ ಒಳ್ಳೊಳ್ಳೆ ಫ್ಲಾಟ್ಗಳಲ್ಲಿ ಕೂತಿರ್ತಾರೆ ತುಂಬ ಶ್ರೀಮಂತರು ಎಲ್ಲ ವಿಷಯ ಗೊತ್ತಿರ್ತದೆ ಆದರೂ ಅವರು ಇದಕ್ಕೆ ಹಾಂ ಫಾಲೋ ಮಾಡಲಿಕ್ಕೆ ಅವರಿಗೆ ಅದು ಎಂಥದ ಗೊತ್ತಿಲ್ಲ ರೀಸೆಂಟ್ ಆಗಿ ನನ್ನ ವಾರ್ಡಲ್ಲಿ ನನಗೂ ಒಂದು ಆ ಥರ ಅನುಭವ ಆಯಿತು ಎಷ್ಟು ಹೇಳಿದ್ರು ಮಿಕ್ಸ್ ದೊಡ್ಡ ಫ್ಲ್ಯಾಟ್ ಮಿಕ್ಸ್ ಎಷ್ಟು ಹೇಳಿದ್ರು ಅವರು ಪದೇ ಪದೇ ನಾನು ತುಂಬ ಸಲ ಅದು ಹೇಳಿ ಏನೆಲ್ಲ ಮಾಡಿದ್ರು ಅವರು ಅದನ್ನೇ ಬಟ್ ಅದು ಅಂದರೆ ಅಲ್ಲಿ ಒಂದು 100 ಮನೆ ಇದ್ರೆ 70-80 ಮನೆಯವರು ಮಾಡ್ತಾರೆ ಇಲ್ಲಂತಿಲ್ಲ ಅಲ್ಲೊಂದು 5-6 ಮನೆ ಒಂದು 10 ಮನೆಗಳವ್ರದ್ದು ಸ್ವಲ್ಪ ವಿರೋಧ ನಾವ್ಯಾಕೆ ಮಾಡಬೇಕು ನಿಮ್ಮದು ಲೇಬರ್ ಇದ್ದಾರಲ್ಲ ಅವ್ರ ಹತ್ರ ಮಾಡಿಸಿ ಅಂತ ಈಗ ನಾನು ಇವರದ್ದು 10 ಮನೆದು ಇಲ್ಲಿ 100 ಮನೆದು ಮಾಡ್ತಾ ಕೂತ್ರೆ ನಾನು ಊರಿದ್ದು 1000 ಮನೆದು ಯಾವಾಗ ಮಾಡುದು ಅದು ಸುಲಭವಾ ಇದು ಸುಲಭವಾ ಅದು ಮನೆಯಿಂದ ಅವರು ಅವರ ಕಸನ ಹೊರಗೆ ತರುವಾಗನೆ ಅವರು ಡಿವೈಡ್ ಮಾಡಿ ತಂದ್ರೆ ನಮಗೂ ಸುಲಭ ಎಲ್ಲ ನೀಟಾಗಿ ಆಗ್ತದೆ ಈಗ ನಾವು ಯಾಕೆ ಮಾಡೋದು ಒಂದು ಪರಿಸರ ನಮ್ಮ ಮುಂದಿನ ಪೀಳಿಗೆ ಈ ಪ್ಲಾಸ್ಟಿಕ್ ರಹಿತವಾಗಿ ಮುಂದಿನ ಪೀಳಿಗೆಗಾದ್ರೂ ಒಂದು ಒಳ್ಳೆ ವಾತಾವರಣ ಸಿಗ್ಲಿ ಯಾಕಂದ್ರೆ ಇವಾಗ ತುಂಬಾ ಹೌದು ಮಂಚಿ ನಮ್ದು ಕರವಾಲ್ ಸೈಡ್ ಹೋಗಿ ನೋಡಿದ್ರೆ ಅದು ಅಲ್ಲಿ ಹೋಗಿ ನೋಡಿದವರಿಗೆ ಅರ್ಥ ಆಗ್ತದೆ ಪರಿಸ್ಥಿತಿ ಹೇಗೆ ಇದೆ ಅಂತ ಈ ಪರಿಸ್ಥಿತಿ ಇನ್ನು ಮುಂದೆ ಕಂಟ್ರೋಲಿಗೆ ಬರುವುದಿಲ್ಲ ಅಂತ ಅಂದಾಜಾದ ಮೇಲೆಯೇ ಒಂದು ಸರ್ಕಾರ ಈ ಥರ ಹಸಿ ಕಸ ಒಣಕಸ ಬೇರೆ ಮಾಡಲೇಬೇಕು ಕಂಪಲ್ಸರಿ ಮಾಡಲಿಲ್ಲ ಅಂದರೆ ನಮಗೆ ಮನುಷ್ಯರಿಗೆ ನಮಗೆ ಅದರಿಂದ ಅಪಾಯ ಅಲ್ಲಿ ಆದಂಥ ಗಲೀಜು ನೀರು ಒಂದಲ್ಲ ಒಂದು ಮುಖಾಂತರವಾಗಿ ಹರಿದು ನಾವು ಕುಡಿಯುವಂಥ ನಾವು ಇದು ಮಾಡುವಂಥ ನೀರಿಗೇನೆ ಬಂದು ಸೇರ್ತದೆ ನಾವೆಣಿಸ್ಬೋದು ನಮ್ಮ ಮನೆಯಲ್ಲಿದೆ ಅದು ಅಲ್ಲಿದೆ ಅದು ಹೇಗಾದರೂ ಬಂದು ಸೇರೋದು ಸೇರ್ತದೆ ಅದು ನಾವು ತಿಂಕ್ ಮಾಡಬೇಕು ಹಾಗೆ ಈಗ ಅದಕ್ಕೋಸ್ಕರ ಅವರು ಹಸಿ ಕಸ ಬೇರೆ ಒಣಕಸ ಬೇರೆ ಅಂತ ಮಾಡಿ ಆ ಕಸದ ಪ್ರಮಾಣವನ್ನು ಕಮ್ಮಿ ಮಾಡಿ ನಮ್ಮ ಪರಿಸರವನ್ನು ಇದು ಮಾಡಲಿಕ್ಕೆ ಒಂದು ಸರ್ಕಾರ ತಂದಿರುವಂಥದ್ದು ರೂಲ್ಸ್ ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ ನಾವು ಫಾಲೋ ಮಾಡುವಾಗ ಜನಗಳು ಕೂಡ ನಮಗೆ ಅದಕ್ಕೆ ತಕ್ಕ ಒಂದು ಸಹಕಾರ ಕೊಟ್ಟರೆ ನಾನು ಈ ಮೂಲಕ ಅದೇ ಕೇಳಿದ್ದು ಅಲ್ಲಿ ಇಲ್ಲಿ ಬಿಸಾಡದೆ ಏನೇ ಇರಲಿ ಮನೆಯಲ್ಲಿ ಇರಲಿ ಬರ್ತಾರೆ ನಮ್ಮ ಸಿಬ್ಬಂದಿಗಳು ಬಂದೇ ಬರ್ತಾರೆ ಅವ್ರು ತಗೊಂಡು ಹೋಗ್ತಾರೆ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಅದಕ್ಕೊಂದು ಫೀಸ್ ಇಷ್ಟಿರ್ಬೋದು 50-100 ಇರ್ಬೋದು
ಎಷ್ಟೆಷ್ಟೋ ಖರ್ಚು ಮಾಡುವವರಿಗೆ ಆ 50 100 ಏನಷ್ಟು ಆದರೂ ಕೂಡ ನಾವು ಕೆಲವರು ಇರ್ತಾರೆ ತೀರಾ ಬಡವರು ಅಂತ ಅಲ್ಲಿ ಹೋಗಿ ನಾವು ಹೇಳ್ತೀವಿ ಅಡ್ಡಿಲ್ಲ ನೀವು ಕಸ ಕೊಡಿ ಅಮೌಂಟ್ ಕೊಡೋದು ಬೇಡ ಅದು ನಮ್ಮ ಲೆಕ್ಕದಿಂದ ಇರಲಿ ನಿಜವಾಗ್ಲೂ ಅದು ನಿಮ್ಮ ಮಾನವೀಯತೆ ಆ ಇರಲಿ ಯಾಕಂದ್ರೆ ನಮಗೆ ಗೊತ್ತಾಗ್ತದೆ ಅವರ ನೋಡುವಾಗ ಅವರಿಗೆ ಪಾಪ ಅವರು ದಿನ ತೆಗೆಯೋದೇ ಕಷ್ಟ ಇದೆ ಅಂತದಲ್ಲಿ ಪುನ ತಿಂಗಳಿಗೆ 50 30 ಕೊಡೋದು ಅವರಿಂದ ಆಗೋದಿಲ್ಲ ನಾವು ಅಂತ ಮನೆಗಳಲ್ಲಿ ನಾವು ಹೇಳ್ತೇವೆ ನಿಮ್ಮದು ಕಸ ಈ ತರ ಇಲ್ಲಿ ಇಡಿ ನಮಗೆ ಹಣ ಕೊಡೋದು ಬೇಡ ನಾವು ಅಂತ ಕಡೆಯಿಂದ ನಾವು ಸಂಗ್ರಹ ಮಾಡೋದಿಲ್ಲ ನಾವು ಎಲ್ಲಿ ಅವರಿಗೆ ಸಾಧ್ಯ ಇದೆ ಅಲ್ಲಿ ಅವರತ್ರ ಒಂದು 50 100 ತಗೋತೇವೆ ಅಷ್ಟೇ ಯಾಕಂದ್ರೆ ನಾವು ಕೂಡ ವರ್ಕರ್ಸ್ ಗೆ ನಾವು ಪೇಮೆಂಟ್ ಮಾಡಬೇಕಲ್ವಾ ನಮ್ಮದು ಗಾಡಿ ಇರ್ತದೆ ಅದಕ್ಕೆ ಅದರ ನೋಡಿಕೊಳ್ಳಬೇಕು ಸೋ ಅದೆಲ್ಲ ಆಗಬೇಕಂದ್ರೆ ಅಲ್ಲಿ ಒಂದು 50 100 ಚಾರ್ಜಸ್ ಎಕ್ಸ್ಟ್ರಾ ಏನಾದರೂ ಇದ್ದರೆ ಮಾಡ್ತೀವಿ ಇಲ್ಲಾಂದ್ರೆ 30 ರೂಪಾಯಿ ಮನೆಗಳಿಗೆ ಅಷ್ಟೇ ಈ ರೀತಿ ಮನೆಯಲ್ಲಿ ನೀವು ಕಸ ವಿಂಗಡಣೆ ಮಾಡ್ತೀರಿ ಸರಿ ಆದರೆ ಈಗ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣಗಳಲ್ಲೆಲ್ಲ ನೋಡಿ ಅವರು ಸಿಗರೆಟ್ ಸೇದಿದ್ರೆ ಅದರ ತುಂಡುಗಳಲ್ಲೇ ಬಿದ್ದಿರುತ್ತೆ ಅಂಗಡಿಯಿಂದ ಏನಾದರೂ ತಕೊಂಡು ಬಂದ್ರೆ ಅದರದ ರ್ಯಾಪರ್ಸ್ ಅಲ್ಲೇ ಬಿದ್ದಿಕೊಂಡಿರುತ್ತೆ ಇನ್ನು ವಿಳ್ಯ ಹಾಕಿ ಉಗಿಯೋದುಂಟಲ್ಲ ಅದಂತೂ ತುಂಬಾ ಅಸಹ್ಯಕರ ಎಲ್ಲಿ ನೋಡಿದ್ರು पाप नम नगर सभी वत कष्ट पड़ता है गोतल यारे तुम्बा नम अधिकारी अलग सिबंदी नम नगर सभी तुम्बा हिंदे डेली आ सिटी बस स्टैंड क्लीन अदे डस्टबिन अल्लीटर याकोस्कर अगरेट्स अल बार लेस कुरकुरे तर अल बार अब आगबार् उदेश डस्टबिन अटीस्ट अदर हाकि स्वल क्लीन अंत जन अटीस्ट नोड़ी अदर हाकि अटीस्ट परिसरव आ मुखातर स्वल्प क्लीन इट्रे दयमी वाले ಅದು ನನಗನ್ಸುದು ಮುಂಚೆ ವಿದ್ಯೆ ಇಲ್ಲದೆ ಇರುವಾಗ ಅವರು ಎಷ್ಟೊಂದು ಗಮನ ಕೊಟ್ಟು ಚಂದ ಫಾಲೋ ಮಾಡ್ತಾ ಇದ್ರಲ್ಲ ಎಲ್ಲರೂ ಬಟ್ ಈಗ ಎಜುಕೇಟೆಡ್ ಆಗಿ ಅವರು ಯಾವ ರೂಲ್ಸನ್ನು ಫಾಲೋ ಮಾಡೋದಿಲ್ಲ ಹೌದು ನಿಜ ನೋಡ್ಲಿಕ್ಕೆ ಹೋದ್ರೆ ಆಗ್ತಾ ಇರೋದು ಹಾಗೆ ಸ್ವಲ್ಪ ವಿದ್ಯೆ ಕಮ್ಮಿ ಇದ್ದವರು ಏನಂದ್ರೂ ಅದ್ರೆ ಒಪ್ಪಿಕೊಳ್ಳಕ್ಕೆ ರೆಡಿ ಇರ್ತಾರೆ ಸ್ವಲ್ಪ ಓದಿದವರು ಸ್ವಲ್ಪ ತಿಳುವಳಿಕೆ ಇರುವವರೇ ಈ ತರ ಉಲ್ಟಾ 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 ಅದಕ್ಕೆ ಅದಿ ಯಾಕೆ ಇದಿ ಯಾಕೆ ಹೀಗೆ ಯಾಕೆ ಆ ತರದ ಪರವಾಗಿಲ್ಲ ನಡೆಯುತ್ತದೆ ಅಂತ ಅವರು ಮನ ಹೌದು ಮಾಡ್ತಾರೆ ಬೇಕಾದ್ರೆ ಮಾಡ್ಕೊಂಡು ಹೋಗ್ಲಿ ನಾವು ಅಮೌಂಟ್ ಕೊಡ್ತೇವಲ್ಲ 50 ರೂಪಾಯಿ 30 ರೂಪಾಯಿ ಅವರು ಮಾಡ್ಕೊ ಆತರಲ್ಲ ಒಂದು ಯಾರೇ ಏನೇ ಕೆಲಸ ಮಾಡುವಾಗ ನಾವು ಅವರ ಜೊತೆ ಕೈಗೊಡಿಸಿದ್ರೆ ಅದು ಸಕ್ಸೆಸ್ ಆಗ್ತದೆ ಈಗ ನಾವು ಮಾಡೋದು ಯಾತಕ್ಕೋಸ್ಕರ ನಮ್ಮದು ಈಗ ಹೇಗೋ ಜೀವನ ಆಯ್ತು ಇನ್ನು ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಅವರು ಒಂದು ಒಳ್ಳೆಯ ವಾತಾವರಣದಲ್ಲಿ ಬೆಳೆಯಲಿ ಇದೇ ತರ ಮುಂದುವರೆದ ಪಾಪ ಅವರು ವಿಷ ತುಂಬಿದ ವಾತಾವರಣದಲ್ಲಿ ಬದುಕಬೇಕಾಗ್ತದೆ ಪ್ಲಾಸ್ಟಿಕ್ಗಳನ್ನೆಲ್ಲ ನಾವು ಆದಷ್ಟು ಅವಾಯ್ಡ್ ಮಾಡದೇ ಹೋದ್ರೆ ಮುಂದಿನ ದಿನ ತುಂಬಾ ಭಯಂಕರ ಇದೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಜನಗಳು सपोर्ट राजेश अंत मने कापु पादूर अदे विषय ऑफिसली कूत केस इडी दिन फील्डल बिस्लिरली गाड़ी मोने लॉकडाउन टाइम नींगू एलू मनल ना नम वर्कर्स ना मनल नमद ना तिंगू निल्सिद्रे हेगिबूर हाँ अब ऊहे मालिकू साध्य कोरोना टाइम ना तिंगू ना नम वर्कर्स ना मनल ना फील्डल या नमद ऑफिस वर्क अल 24 गंटे ना अली रोडल अली यार मन बल्ली नमदे केस बट ನಮ್ಮ ಗಂಡ ಅದಕ್ಕೆ ಬೇಡ ಅಂತ ಹೇಳೋದಿಲ್ಲ ಸರಿ ಏನೋ ನೀನು ಮಾಡ್ತಾ ಇದ್ದಿ ಮಾಡು ಇದರಿಂದ ಒಳ್ಳೆದಾಗ್ತದೆ ಅಂದ್ರೆ ಆಗ್ಲಿ ಅಂತ ಒಳ್ಳೆ ಸಪೋರ್ಟ್ ಮಾಡ್ತಾರೆ ತೊಂದ್ರೆ ಇಲ್ಲ ಮಲ್ಲಿಕಾ ಅವರೇ ಇಲ್ಲಿವರೆಗೆ ಬಂದು ನೀವು ನಿಮ್ಮ ಒಂದು ಜೀವನ ಅನುಭವವನ್ನ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ ಹಾಗೆ ನೀವು ಮಾಡುವಂತ ಕೆಲಸ ಇದು ನಿಜವಾಗ್ಲೂ ಒಳ್ಳೆ ಕೆಲಸ ಅಂತ ನಾನು ಭಾವಿಸುತ್ತೇನೆ ಯಾಕೆಂದ್ರೆ ಇದನ್ನ ಎಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಒಂದು ಕೆಲಸಕ್ಕೆ ನೀವು ಎಷ್ಟು ಶ್ರಮ ಹಾಕಿದಿರಿ ಆ ಒಂದು ಶ್ರಮಕ್ಕೆ ತಕ್ಕಂತೆ ಜನರ ಸಹಕಾರ ನಿಮಗೆ ಸಿಕ್ಕಿ ನಿಮ್ಮ ಈ ಕಾರ್ಯ ಯಶಸ್ವಿಯಾಗಲಿ ಅಂತ ನಾನು ನಮ್ಮ ತಂಡದ ಪರವಾಗಿ ನಿಮಗೆ ಹಾರೈಸ್ತಾ ಇದ್ದೇನೆ ಧನ್ಯವಾದ ಇವಳು ನನ್ನನ್ನು ಇಲ್ಲಿ ಕರೆಸಿ ನನ್ನ ಒಂದೆರಡು ಅನಿಸಿಕೆಯನ್ನು ಹೇಳಲಿಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನನಗೆ ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ ನಮಸ್ಕಾರ